ಟೋನಿಗೆ ಮೂಜನ ಹೆಣ್ಮಕ್ಳು, ಗಂಡ ಇಲ್ಲ ಅನ್ನೋದ್ರಿಂದ ಅವಳೊಬ್ಳೆ ಕಷ್ಟಪಟ್ಟು ಅವ್ರ ಮೂಜನನ ಸರಿಯಾಗಿ ನೋಡ್ಕೊಳ್ತಿದ್ಲು. ತರಕಾರಿ ವ್ಯಾಪಾರ ಮಾಡಿಕೊಂಡು ಆ ಕಡೆ ಬಟ್ಟೆ ಹೊಲ್ಕೊಂಡು ಸಿಕ್ಕಿರೋ ಹಣದಲ್ಲಿ ಅವರ ಮಕ್ಕಳ ಓದು ಹಾಗೂ ಮನೆ ಖರ್ಚನ್ನು ನೋಡ್ಕೊಳ್ತಾ ಇದ್ಲು. ಆವಾಗ ಒಂದಿನ ಟೋನಿಗೆ ಹುಷಾರಿಲ್ಲದೆ ಆಯ್ತು. ಅವಳು ಮಂಚದಲ್ಲಿ ಮಲಗಿದ್ಲು. ಆವಾಗ ದೊಡ್ಡ ಮಗಳು ಮಹಿ ಹತ್ತು ಅವಳನ್ನು ಡಾಕ್ಟರ್ ಚಿಚುಕಾಗೆ ಹತ್ತಿರ ಕರ್ಕೊಂಡು ಹೋದ್ಲು. ಚಿಚುಕಾಗೆ ಅವಳನ್ನು ಚೆಕ್ ಮಾಡಿ ನೋಡಿ, ನಿಮ್ಮ ತಾಯಿಯ ಹಾರ್ಟಲ್ಲಿ ಒಂದು ಚಿಕ್ಕ ಹೋಲ್ ಇದೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಪರೇಷನ್ ಮಾಡಬೇಕು ಹಾಗಂತ ಹೇಳಿದ್ರು. ಆಪರೇಷನ್ಗೆ ತುಂಬಾನೇ ಖರ್ಚಾಗುತ್ತೆ, ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿಕೊಂಡು ಡಾಕ್ಟರ್ ಕೊಟ್ಟ ಔಷಧಿನ ತಗೊಂಡು ತಾಯಿಯನ್ನು ಕರ್ಕೊಂಡು ಅವಳು ಮನೆಗೆ ಹೋದ್ಲು. ಆ ದಿನ ಸಂಜೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ ತಂಗಿಯರಾದ ಲೂಸಿ ಪಾರಿವಾಳ ಹಾಗೂ ಚೋಟಗಿಳಿ ಹತ್ರ, ಅಕ್ಕ ಡಾಕ್ಟರ್ ಅಮ್ಮನಿಗೆ ಏನಂತ ಹೇಳಿದ್ರು ಹಾಗಂತ ಕೇಳಿದ್ಲು. ಆವಾಗ ಅವಳು ಅಳುತ್ತಾ, ಅಮ್ಮನ ಹೃದಯದಲ್ಲಿ ಒಂದು ಹೋಲ್ ಇದೆ ಅಂತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಪರೇಷನ್ ಮಾಡಕ್ಕೆ ಕೇಳಿದ್ರು, ಆದ್ರೆ ಅದಕ್ಕೆ ಸುಮಾರು ಹಣ ಖರ್ಚಾಗುತ್ತಂತೆ, ಏನ್ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ. ಅದನ್ ಕೇಳಿ ಅವರು ಕೂಡ ಅಳಕ್ಕೆ ಶುರು ಮಾಡಿದ್ರು. ಹಾಗೆ ದಿನ ಇಡೀ ಅವರೆಲ್ಲರೂ ಅಳ್ತಾನೆ ಇದ್ರು. ಅವರು ಊಟನೂ ಮಾಡ್ಲೇ ಇಲ್ಲ. ತಾಯಿ ತುಂಬಾನೇ ಹುಷಾರಿಲ್ಲದೆ ಮಂಚದಲ್ಲಿ ಮಲ್ಕೊಂಡಿದ್ಲು. ಆಮೇಲೆ ಮರುದಿನ ಬೆಳಗ್ಗೆ, ಇಲ್ ನೋಡಿ ನೀವಿಬ್ರು ಕಾಲೇಜ್ಗೆ ಹೋಗಿ, ನಾನು ಹೋಗಿ ತರಕಾರಿ ವ್ಯಾಪಾರ ನೋಡ್ಕೊಳ್ತೀನಿ. ಅಕ್ಕ ನನ್ ಕಾಲೇಜ್ಗೆ ಹೋಗಲ್ಲ ಅಕ್ಕ, ನನಗೆ ಬಟ್ಟೆ ಹೊಲಿಕ್ ಬರುತ್ತೆ ಅಲ್ವಾ, ನಾನು ಬಟ್ಟೆ ಹೊಲಿಯೋ ಕೆಲಸ ಮಾಡ್ತೀನಿ, ನಾನು ಹಾಲು ಪೇಪರ್ ಎರಡು ಹಾಕಕ್ ಹೋಗ್ತೀನಿ. ಹಾಗೆ ಮೂರ್ ಜನ ಹಣ ಸಂಪಾದನೆ ಮಾಡಿ ಅಮ್ಮನಿಗೆ ಬೇಗನೆ ಆಪರೇಷನ್ ಮಾಡ್ಬೇಕಕ್ಕ ಹಾಗಂತ ಅನ್ಕೊಂಡ್ರು. ಅವರು ಅನ್ಕೊಂಡ ಹಾಗೇನೆ ಒಬ್ರು ತರಕಾರಿ ವ್ಯಾಪಾರ ಮಾಡ್ಕೊಂಡು, ಇನ್ನೊಬ್ರು ಬಟ್ಟೆ ಹೊಲಿಯೋ ಕೆಲಸ ಮಾಡ್ಕೊಂಡು, ಇನ್ನೊಬ್ರು ಪೇಪರ್ ಹಾಲು ಎಲ್ಲ ಹಾಕೊಂಡು ಸಿಗೋ ಹಣನ ಅಮ್ಮನಿಗೋಸ್ಕರ ಕೂಡಿಡ್ತಾ ಇದ್ರು. ಹಾಗೆ 5 ತಿಂಗಳು ಮುಗಿದೋಯ್ತು. ಅವರೆಲ್ಲರೂ ಕೂಡ ಹಗಲು ರಾತ್ರಿ ಅಂತ ನೋಡದೆ ದಿನ ಇಡೀ ಕಷ್ಟಪಟ್ಟು ಅಮ್ಮನ ಆಪರೇಷನ್ಗೋಸ್ಕರ ಅವರೆಲ್ಲರೂ ಕೂಡ ದುಡಿದು ಹಣ ಕೂಡಿಡ್ತಾ ಇದ್ರು. ಒಂದಿನ ಅವರೆಲ್ಲರೂ ಕುಟ್ಕೊಂಡು ಎಷ್ಟು ಹಣ ಇದೆ ಅಂತ ಲೆಕ್ಕ ಮಾಡಿ ನೋಡ್ತಾ ಇದ್ರು. ಹಾಗೆ ಲೆಕ್ಕ ಮಾಡಿದಾಗ ಅದರಲ್ಲಿ 5 ಲಕ್ಷ ರೂಪಾಯಿಗಳು ಇತ್ತು. ನಮ್ಮ ಹತ್ರ ಇವಾಗ 5 ಲಕ್ಷ ರೂಪಾಯಿಗಳು ಇದೆ, ನಾನೊಂದ್ಸಲ ಡಾಕ್ಟರ್ನ ಭೇಟಿ ಮಾಡಿ ಮಾತಾಡ್ಬಿಟ್ಬಿಡ್ತೀನಿ ಹಾಗಂತ ಹೇಳಿದ್ಲು. ಅವ್ರು ಕೂಡ ಸರಿ ಅಂತ ಹೇಳಿದ್ರು. ಆಮೇಲೆ ಮರುದಿನ ಮಹಿ ತನ್ನ ತಾಯಿಯನ್ನು ಕರ್ಕೊಂಡು ಚಿಚುಕಾಗೆಯ ಹಾಸ್ಪಿಟಲ್ಗೆ ಹೋದ್ಲು. ಡಾಕ್ಟರ್, ನಮ್ಮ ಹತ್ರ ಇವಾಗ 5 ಲಕ್ಷ ರೂಪಾಯಿ ಇದೆ, ನೀವು ಆಪರೇಷನ್ ಸ್ಟಾರ್ಟ್ ಮಾಡ್ತೀರಾ? ಆ ಓಕೆ, ನಾಳೆನೇ ನಾನು ಆಪರೇಷನ್ ಮಾಡ್ತೀನಿ. ಆ 5 ಲಕ್ಷ ರೂಪಾಯಿನ ನೀವು ಕೌಂಟರಲ್ಲಿ ಕಟ್ಬಿಡಿ. ಆಮೇಲೆ ಯಾವುದಕ್ಕೂ ನಿಮ್ಮ ಹತ್ರನೂ ಸ್ವಲ್ಪ ಹಣ ಇಟ್ಕೊಳ್ಳಿ, ಯಾಕಂದ್ರೆ ಔಷಧಿ ಹಣ್ಣು ಎಲ್ಲ ನೀವು ತಗೊಂಡ್ ಬರಲೇಬೇಕು ಅಲ್ವಾ? ಅದಕ್ಕೆ ಅವಳು ಸರಿ ಅಂತ ಹೇಳಿದ್ಲು. ಅವಳ ಅಮ್ಮನನ್ನು ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲೇ ಇದ್ಲು. ಆಮೇಲೆ ಅಮ್ಮನ ಹತ್ತಿರ, ಅಮ್ಮ ನೀನಿಲ್ಲೇ ಇರೋ, ನಾನು ಮನೆಗೆ ಹೋಗಿ ನಿನಗೂ ನನಗೂ ಬಟ್ಟೆ ತಗೊಂಡು ಬರ್ತೀನಿ, ತಂಗಿಯರ ಹತ್ರ ಕೂಡ ಹೇಳ್ಬಿಟ್ಬಿಡ್ತೀನಿ, ನೀನಿಲ್ಲೇ ಇರಮ್ಮ. ಆವಾಗ ತಾಯಿ ಅಳುತ್ತಾ, ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಉದ್ಯೋಗ ಸಂಪಾದನೆ ಮಾಡಿ ಚೆನ್ನಾಗಿರ್ಬೇಕಾಗಿರೋ ನೀವು, ನನಗೋಸ್ಕರ ಇಷ್ಟು ಕಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಆಳಗೋದ ಪ್ರಾಣ ಇಲ್ದೇ ಇದ್ರೆ ಏನಿವಾಗ ಹಾಗಂತ ಅಳ್ತಾ ಇದ್ಲು. ಯಾಕಮ್ಮ ಹಾಗೆ ಮಾತಾಡ್ತೀಯ, ಇವಾಗ ಏನಾಯ್ತು ಅಂತ ಆ ದೇವ್ರು ನಮ್ಮ ಹಣೆ ಬರಹದಲ್ಲಿ ಏನ್ ಬರೆದಿದ್ದಾನೋ ಅದೇ ನಡೀಲಿ, ಪರವಾಗಿಲ್ಲ, ಎಷ್ಟೇ ಓದಿದ್ರು ಕೂಡ ನಾವು ಯಾರನ್ನೋ ಮದುವೆ ಮಾಡ್ಕೊಂಡು ಹೋಗ್ಬೇಕಾಗಿರೋತಾನೆ ಹಾಗಂತ ಹೇಳಿದ್ಲು. ಟೋನಿ ಅದಕ್ಕೆ ಯಾವ ಉತ್ತರನು ಕೊಡದೆ ಹಾಗೆ ಅಳ್ತಾನೆ ಇದ್ಲು. ಆಮೇಲೆ ಮಹಿ ಮನೆಗೆ ಹೋಗಿ ಅವಳ ತಂಗಿಯರ ಹತ್ರ ನಡೆದ ವಿಷಯವನ್ನು ಹೇಳಿದ್ಲು. ಅದಕ್ಕೆ ಅವರು, ಪರವಾಗಿಲ್ಲ ಅಕ್ಕ, ನೀನು ಅಮ್ಮನ ಪಕ್ಕದಲ್ಲೇ ಇದ್ದೋ ಅಮ್ಮನ್ನ ನೋಡ್ಕೋ, ಹೇಗೂ ನಾವು ಕೆಲಸ ಮಾಡ್ತಿದೀವಲ್ವಾ, ಬೇಕಾಗಿರೋ ಹಣನ ನಾವು ತಗೊಂಡ್ ಬಂದ್ ಕೊಡ್ತೀವಿ ಹಾಗಂತ ಹೇಳಿದ್ರು. ಆಮೇಲೆ ಅವರು ಅವರವರ ಕೆಲಸ ನೋಡ್ಕೊಂಡು ಹಣ ಕೂಡಿಡ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಅವಳಿಗೆ ಆಪರೇಷನ್ ಕೂಡ ಮುಗೀತು. ಅವಳು ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಮಹಿ ಅಲ್ಲೇ ಇದ್ದು ಅವಳ ತಾಯಿನ ನೋಡ್ಕೊಳ್ಳೋದು ಮಾತ್ರವಲ್ಲದೆ ಅಲ್ಲೇ ಇದ್ದ ಪೇಷಂಟ್ಸ್ಗಳಿಗೂ ಅವಳು ಸಹಾಯ ಮಾಡ್ತಿದ್ಲು. ಡಾಕ್ಟರ್ ಅವಳು ತುಂಬಾ ಒಳ್ಳೆಯವಳು ಅಂತ, ಅವಳಿಗೆ ಒಳ್ಳೆ ಮನಸ್ಸಿದೆ ಅಂತ ಅವಳನ್ನು ತುಂಬಾ ಮೆಚ್ಕೊಳ್ತಿದ್ರು. ಆ ಸಮಯದಲ್ಲೇ ಚಿಚುಕಾಗಿಯ ಮಗ ಹಾಸ್ಪಿಟಲ್ಗೆ ಬಂದ. ಆವಾಗ ಅವಳನ್ನು ನೋಡಿ, ಈ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅವನು ಅಂದ್ಕೊಂಡ. ಅವನ ಅಮ್ಮನ ಹತ್ರ ಹೋಗಿ ಆ ಹುಡುಗಿ ಯಾರು ಅಂತ ತಿಳ್ಕೊಂಡ. ತಾಯಿ ನಡೆದ ವಿಷಯವನ್ನು ಹೇಳಿದ್ರು. ಅದನ್ ಕೇಳಿ ಅವನು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ. ಸ್ವಲ್ಪ ದಿನಗಳ ನಂತರ ಟೋನಿ ಡಿಸ್ಚಾರ್ಜ್ ಆಗಿ ಮಹಿ ಜೊತೆ ಮನೆಗೆ ಬಂದ್ಲು. ಅವಳನ್ನು ನೋಡಿ ಮೂರು ಮಕ್ಕಳು ಕೂಡ ತುಂಬಾನೇ ಸಂತೋಷಪಟ್ರು. ಆವಾಗ ಟೋನಿ ಅವರನ್ನ ನೋಡಿ, ನಿಮ್ ತರ ಮಕ್ಕಳನ್ನ ನೋಡಿ ನನಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ, ನಿಮ್ಮನ್ನ ಯಾರಾದರೂ ಒಳ್ಳೆಯವರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಸಾಕು ಹಾಗಂತ ಹೇಳಿದ್ಲು. ಅದಕ್ಕೆ ಅವರು, ನಮ್ಮ ಮದುವೆಗೆ ಏನಮ್ಮ ಅಷ್ಟ ಅವಸರ ಹಾಗಂತ ಹೇಳ್ತಾ ಇದ್ದಾಗ್ಲೇ ಚಿಚುಕಾಗೆ ತನ್ನ ಮಗನನ್ನು ಕರ್ಕೊಂಡು ಅಲ್ಲಿಗೆ ಬಂದು, ಅವಸರ ಪಡೆದೇ ಹೇಗೆ, ನನ್ನ ಹುಡುಗ ನಿನ್ನನ್ ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ
ಹಾಗಂತ ಹೇಳಿದನ್ ನೋಡಿ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ರು. ಏನ್ ಹೇಳ್ತಿದ್ದೀರಾ ನೀವು ಹಾಗಂತ ಕೇಳಿದಾಗ, ನಿಜಾನೇ ನನ್ನ ಹುಡುಗ ಹಾಸ್ಪಿಟಲ್ ಅಲ್ಲಿ ನಿಮ್ ಮಗಳನ್ನ ನೋಡಿದ ಮೇಲೆ ಅವಳನ್ನ ಬಿಟ್ರೆ ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಾಗ ನಾನ್ ಏನ್ ಮಾಡೋದು, ಅದಕ್ಕೆ ನಿಮ್ ಮಗಳನ್ನ ಸೊಸೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅದಕ್ಕೆ ತಾಯಿ, ಆದ್ರೆ ನನ್ನಿಂದ ವರದಕ್ಷಿಣೆ ಏನು ಕೊಡಕ್ಕಾಗಲ್ಲ, ಅವ್ರ ಮೂರು ಜನ ಕೂಡ ಓದನ್ ಬೇರೆ ಬಿಟ್ಟಿದ್ದಾರೆ. ನನ್ನ ಮೊದಲನೇ ಮಗಳು ಕಾಲೇಜ್ ಥರ್ಡ್ ಇಯರ್, ಎರಡನೇ ಮಗಳು ಸೆಕೆಂಡ್ ಇಯರ್, ಆಮೇಲೆ ಮೂರನೇ ಮಗಳು ಇವಾಗಷ್ಟೇ ಫಸ್ಟ್ ಇಯರ್ ಜಾಯಿನ್ ಆದ್ಲು. ಇವರು ಓದ್ ಮುಗ್ದೋದ್ರೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ, ಅಷ್ಟೊಳಗೆ ನನಗೆ ಈಗೆಲ್ಲ ಆಗ್ಬಿಡ್ತು ಹಾಗಂತ ಟೋನಿ ತುಂಬಾ ಬೇಜಾರಿಂದ ಹೇಳಿದ್ಲು. ಪರವಾಗಿಲ್ಲ, ನನಗೆ ವರದಕ್ಷಿಣೆ ಅನ್ನೋದು ಏನು ಬೇಡ, ನಿಮ್ ಮಗಳನ್ನ ನಾನು ಮದುವೆ ಆದ್ಮೇಲೆ ಓದಿಸ್ತೀನಿ, ಅದೇ ರೀತಿ ನಿಮ್ ಇಬ್ರು ಮಗಳನ್ನ ಕೂಡ ನಾನು ಓದಿಸ್ತೀನಿ ಹಾಗಂತ ಹೇಳಿದ್ರು. ಅದನ್ ಕೇಳಿ ಅವರು ತುಂಬಾ ಸಂತೋಷಪಟ್ರು. ಸ್ವಲ್ಪ ದಿನಗಳಾದ್ಮೇಲೆ ಕಾಗಿಗೂ ಮಹಿಗೂ ಮದುವೆ ನಡೀತು. ಅವರಿಬ್ರು ತುಂಬಾ ಸಂತೋಷವಾಗಿ ಬಾಳ್ತಿದ್ರು. ಮಹಿ ಮದ್ವೆ ಆದ್ಮೇಲೆ ಥರ್ಡ್ ಇಯರ್ ಓದಿದ್ಲು, ಹಾಗೇನೆ ಅವಳ ತಂಗಿಯರು ಕೂಡ ಓದ್ತಾ ಇದ್ರು. ಹಾಗೆ ಮಹಿ ಅವಳ ಒಳ್ಳೆ ಗುಣದಿಂದ ಒಳ್ಳೆ ಮನೆಗೆ ಸಸಿಯಾಗೋದ್ಲು. ಅವರ ಜೀವನದಲ್ಲಿ ಹೊಸ ಬೆಳಕು ಬಂತು. ಈ ಕಡೆ ಅವಳ ತಂಗಿಯರು ಕೂಡ ಓದ್ ಮುಗಿದ್ಮೇಲೆ ಮದುವೆ ಮಾಡ್ಕೊಂಡು ಅವರವರ ಜೀವನನ ಸಂತೋಷವಾಗಿ ಬಾಳ್ತಾ ಇದ್ರು. ಟೋನಿ ಗುಬ್ಬಚ್ಚಿಯ ತಂದೆ ತಾಯಿ ಇಬ್ರು ಕೂಡ ಸತ್ತೋದ್ರು. ಆದ್ರಿಂದ ಅವಳು ಒಪ್ಪಂಟಿಯಾಗಿ ಅವಳ ಗೂಡಲ್ಲೇ ಇದ್ಲು. ದೇವ್ರೆ, ಯಾಕೆ ನನ್ನ ಅಪ್ಪ ಅಮ್ಮನ ಅನ್ಯಾಯವಾಗಿ ಕರ್ಕೊಂಡು ಹೋದೆ? ಇವಾಗ ನಾನು ಒಬ್ಳಿ ಬಾಳ್ತಾ ಇದ್ದೀನಿ, ನನ್ನಿಂದ ಎಲ್ಲಿ ಬಾಳಕ್ಕಾಗ್ತಾನೆ ಇಲ್ಲ. ನನ್ನ ಅಪ್ಪ ಅಮ್ಮ ಸತ್ತೋಗುವಾಗ ನನ್ನನ್ನು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಆವಾಗ್ಲೇ ಹಸಿವು ಅನ್ನುವ ಕಷ್ಟನೇ ನನಗಿರ್ತಿರ್ಲಿಲ್ಲ. ಹಾಗಂತ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ಲು. ಅಷ್ಟೊಳಗೆ ಟೋನಿ ಗುಬ್ಬಚ್ಚಿಯ ಗೆಳತಿಯಾದ ಲೂಸಿ ಪಾರಿವಾಳ ಅಲ್ಲಿಗೆ ಬಂತು. ಚಿಂತೆ ಪಡ್ತಾ ಇದ್ದ ಟೋನಿ ಗುಬ್ಬಚ್ಚಿಯನ್ನು ನೋಡಿ ಹೀಗೆ ಹೇಳಿತು, ಗೆಳತಿಯೇ, ಇನ್ನೂ ಎಷ್ಟು ದಿನ ಅಂತ ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ರೆ ಅವ್ರೇನು ವಾಪಸ್ ನಮ್ಮ ಹತ್ರ ಬಂದ್ಬಿಡ್ತಾರಾ? ಇಲ್ಲ ಅಲ್ವಾ, ಬಾ ನಾವು ಹಾಗೆ ಹೋಗ್ಬಿಟ್ ಬರೋಣ ಹಾಗಂತ ಹೇಳಿದ್ಲು. ನನಗೆ ಬದುಕೋದಕ್ಕೆ ಏನ್ ಕಾರಣ ಇದೆ ಹೇಳು, ನಾನ್ ಕೂಡ ಅಪ್ಪ ಅಮ್ಮನ ಜೊತೆನೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಹಾಗಂತ ಹೇಳಿದ್ಲು. ಅಯ್ಯೋ, ಹಾಗೆ ಯಾಕೆ ಹೇಳ್ತಾ ಇದೀಯಾ? ಹಾಗೆಲ್ಲ ಹೇಳ್ಬಾರ್ದು ಕಣೆ, ಸತ್ತೋಗೋದು ನಮ್ ಕೈಯಲ್ಲಿಲ್ಲ, ಆ ದೇವ್ರ ಕೈಯಲ್ಲಿದೆ. ನೀನು ಬೇಕು ಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರೆ ಅದು ದೊಡ್ಡ ಪಾಪ ಕಣೆ. ನೀನು ನನ್ ಜೊತೆ ಬಾ, ಒಬ್ಳೇ ಇದ್ರೆ ಏನಾದ್ರೂ ಮಾಡ್ಕೋತೀಯ. ನಿಮ್ಮ ನೆಂಟ್ರಿದಾರಲ್ಲ ಮಹಿ ಹದ್ದು, ಅವ್ರ ಮನೆಗೆ ನಿನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬರ್ತೀನಿ, ನೀನು ಮೆಲ್ಲೆ ಮೆಲ್ಲನೆ ಸರಿ ಆಗ್ತೀಯ ಹಾಗಂತ ಹೇಳಿದ್ಲು ಲೂಸಿ. ಅದನ್ ಕೇಳಿ ಟೋನಿ ಕೂಡ ಸರಿ ಅಂತ ಹೇಳಿ ಆಮೇಲೆ ಅವರಿಬ್ರು ಕೂಡ ಮಹಿ ಹದ್ದಿನ ಮನೆಗೆ ಹೋದ್ರು. ಏನೋ ಈ ಕಡೆ ಬಂದಿದ್ರಾ, ನನ್ನ ಹತ್ರ ಏನಾದ್ರೂ ಕೆಲ್ಸ ಇದೆಯಾ ಹಾಗಂತ ಕೇಳಿದ್ಲು. ಅಮ್ಮಾವ್ರೆ, ಟೋನಿಯ ತಂದೆ ತಾಯಿ ತೀರ್ಕೊಂಡ ವಿಷಯ ನಿಮಗ್ ಗೊತ್ತು ಅಲ್ವಾ? ಅವಳು ಒಬ್ಳೇ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ದಾಳೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಅವಳಿಗೆ ಒಂದು ಕೆಲ್ಸ ಕೊಡ್ಸಿ, ನೀವೇ ಅವಳನ್ನ ನೋಡ್ಕೊಳ್ಬೇಕು, ಪಾಪ ಅವಳು ಒಬ್ಬಂಟಿಯಾಗಿದ್ದಾಳೆ ಹಾಗಂತ ಹೇಳಿದ್ಲು. ಅವಾಗ ಮಹಿ ಹದ್ದು ಮನಸ್ಸೊಳಗೆ ಹೀಗೆ ಅಂದ್ಕೊಳ್ತು, ಆಹಾ, ಇಷ್ಟು ದಿನ ಯಾರೇ ಕೆಲ್ಸ ಮಾಡಕ್ಕೆ ಬಂದ್ರು ಕೂಡ ಯಾರೋ ಐದಿನ ಇಲ್ಲಿ ಇದ್ದಿದ್ದೇ ಇಲ್ಲ, ಇವಾಗ ಸಂಬಳನೇ ಹೇಳಿದೆ ಕೆಲ್ಸದವಳು ಸಿಕ್ಕಿದ್ದಾಳೆ ಹಾಗಂತ ಅಂದ್ಕೊಂಡು, ಸರಿ ಮನೆಗೆ ಕೆಲ್ಸದವಳು ಬರೋದಿಲ್ಲ, ಇವತ್ತಿಂದ ನೀನು ಕೆಲ್ಸಕ್ಕೆ ಬರ್ಬೋದು ಸರಿನಾ ಹಾಗಂತ ಹೇಳಿದ್ಲು. ಆಮೇಲೆ ಲೂಸಿ ಟೋನಿನ ಅಲ್ಲೇ ಬಿಟ್ಬಿಟ್ಟು ಅವಳು ಹೋಗ್ಬಿಟ್ಲು. ಮಹಿ ಹದ್ದು ಸ್ವಲ್ಪ ದಿನ ಚೋಟುನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ಲು. ದಿನಗಳು ಹೋಗ್ತಾ ಹೋಗ್ತಾ ಅವಳು ಯಾರು ಅನ್ನೋದನ್ನು ಅವಳು ತೋರ್ಸಕ್ ಶುರು ಮಾಡಿದ್ಲು. ದಿನ ಏನಾದ್ರೂ ಒಂದು ಕಾರಣ ಹೇಳಿ ಟೋನಿ ಗುಬ್ಬಚ್ಚಿನ ಹೊಡಿತಾ ಬೈತಾ ಇದ್ಲು. ಟೋನಿ ಮಾತ್ರ ಅವಳ ಅದೃಶ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾನೇ ಇದ್ಲು. ಹೀಗಿರುವಾಗ ಒಂದಿನ ಪಾರಿವಾಳ ಅದರ ಮನಸ್ಸೊಳಗೆ, ನನ್ ಗೆಳತಿನ ನೋಡಿ ಈ ಸುಮಾರು ದಿನ ಆಯ್ತು, ಅವಳನ್ನಲ್ಲೇ ಬಿಟ್ಬಿಟ್ ಬಂದು ಸುಮಾರು ದಿನ ಆಯ್ತಲ್ವಾ, ನನ್ ಹೋಗಿ ನೋಡ್ಬಿಟ್ ಬರ್ತೀನಿ ಹಾಗಂತ ಹೇಳಿ ಲೂಸಿ ಪಾರಿವಾಳ ಅವಳ ನೋಡಕ್ಕೋಸ್ಕರ ಹೋದ್ಲು. ಆವಾಗ ಮಹಿಯ ಗಂಡ ಯಾವುದೋ ಒಂದು ಚಿನ್ನದ ಆಭರಣನ ತಗೊಂಡು ಹೋಗೋದನ್ನು ಅವಳು ನೋಡಿದ್ಲು. ಅವಳು ಮನೆಗೆ ಹೋಗಿ ನೋಡಿದಾಗ ಟೋನಿ ಗುಬ್ಬಚ್ಚಿಯೋ ಇಲ್ಲ ಮಹಿ ಹದ್ದೋ ಅಲ್ಲಿ ಇರ್ಲಿಲ್ಲ. ಮನೆ ಹಿಂದ್ಗಡೆ ಹೋಗಿ ನೋಡಿದಾಗ ಅಲ್ಲಿ ಇದ್ದ ದೃಶ್ಯವನ್ನು ನೋಡಿ ಲೂಸಿ ಪಾರಿವಾಳ ಆಶ್ಚರ್ಯಪಟ್ಲು. ಟೋನಿ ಗುಬ್ಬಚ್ಚಿನ ಮಹಿ ಹದ್ದು ಮರಕ್ಕೆ ಕಟ್ಟಾಕಿ ಹೊಡಿತಾ ಇದ್ಲು. ಅಮ್ಮ ಹೊಡಿಬೇಡಿ ಅಮ್ಮ, ಆ ಬಂಗಾರದ ನೆಕ್ಲೆಸ್ ನಾನು ತಗೊಳ್ಲಿಲ್ಲ, ಅದು ಹೇಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ, ನೀವು ಹಾಕೋ ಆಹಾರ ತಿಂದು ಬಾಳಲ್ ನಾನು, ನಾನ್ ನಿಮ್ಗೆ ಅನ್ಯಾಯ ಮಾಡಲ್ಲ ಹಾಗಂತ ಹೇಳ್ತಾ ಇದ್ಲು. ತಕ್ಷಣ ಲೂಸಿ ಪಾರಿವಾಳ ಅಲ್ಲಿ ಹೋಗಿ ಮಹಿ ಹತ್ರ ಕೇಳಿದ್ಲು, ಅಮ್ಮವ್ರೆ, ನನ್ ಗೆಳತಿ ಏನ್ ತಪ್ಪು ಮಾಡುದ್ಲ ಅಂತ ಹೀಗೆ ಕಟ್ಟಾಕಿ ಹೊಡಿತಿದ್ದೀರಾ?
ಅದಕ್ಕೆ ಮಹಿ, ನನ್ನ ಹತ್ರನೇ ಪ್ರಶ್ನೆ ಕೇಳ್ತಾ ಇದೀಯಾ? ಹೋದ್ರೆ ಹೋಗ್ಲಿ ಅಂತ ಮನೇಲಿ ಆಶ್ರಯ ಕೊಟ್ರೆ ಅವಳು ನನ್ನ ಮನೇಲೆ ಕಳ್ತನ ಮಾಡ್ತಿದ್ದಾಳೆ, ಅದಕ್ಕೆ ಹೊಡಿತಾ ಇದ್ದೀನಿ ಹಾಗಂತ ಹೇಳಿದ್ಲು. ಟೋನಿ ಯಾವಾಗ್ಲೂ ಹಾಗೆ ಮಾಡೋಳೆ ಅಲ್ಲ. ನಿಮ್ಗಳ ಬಗ್ಗೆ ಏನ್ ಗೊತ್ತು? ನಿಮ್ಮ ಚಿನ್ನದ ಆಭರಣನ ತಗೊಂಡ್ ಹೋಗಿರೋದು ನಿಮ್ ಗಂಡ. ಅವನು ಜೂದು ಆಟಕ್ಕೆ ತಗೊಂಡ್ ಹೋಗಿರ್ಬೋದು, ಹಣ ಇಲ್ವಲ್ಲ ಅದಕ್ಕೆ ಬಂಗಾರನ ತಗೊಂಡ್ ಹೋಗಿದ್ದಾನೆ. ಬೇಕಾದ್ರೆ ಬನ್ನಿ, ಅಲ್ಲಿ ಹೋದ್ರೆ ಎಲ್ಲ ಅರ್ಥ ಆಗುತ್ತೆ ಹಾಗಂತ ಹೇಳಿದ್ಲು. ತಕ್ಷಣ ಲೂಸಿ ಪಾರಿವಾಳ, ಟೋನಿ ಗುಬ್ಬಚ್ಚಿ, ಮಹಿ ಹದ್ದು ಮೂರು ಜನ ಸೇರಿ ಅಲ್ಲಿಂದ ಅವನನ್ನು ಹುಡ್ಕೊಂಡು ಹೊರಟ್ರು. ಅಲ್ಲಿ ಮಹಿ ಹದ್ದಿನ ಗಂಡ ಹಾಗೂ ಚೋಟುಗಿಳಿ ಇಬ್ರು ಕೂಡ ಜೂದಾಡ್ತಾ ಇದ್ರು. ಆವಾಗ ಮಹಿ ಗಂಡನ ಹತ್ತಿರ ಅವಳು ಹುಡುಕ್ತಿದ್ದ ಆ ಆಭರಣ ಇತ್ತು. ಟೋನಿ, ನನ್ನನ್ನು ಕ್ಷಮಿಸ್ಬಿಡು. ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ನಿನಗೆ ಶಿಕ್ಷೆ ಕೊಟ್ಬಿಟ್ಟೆ. ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಸರಿ ಬಾ, ಮನೆಗೆ ಹೋಗೋಣ. ಅವನ ಕತೆ ಆಮೇಲೆ ನೋಡ್ಕೋತೀನಿ. ಮೊದಲು ನಿನ್ನ ಗಾಯಗಳಿಗೆ ಮದ್ದು ಹಾಕ್ಬೇಕು ಹಾಗಂತ ಹೇಳಿದ್ಲು. ಅದಕ್ಕೆ ಟೋನಿ, ಬೇಡಮ್ಮ, ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋದ್ರಿಂದಾನೆ ನಿಮಗೆ ನನ್ನ ಮೇಲೆ ಅನುಮಾನ ಬಂದಿದ್ದು. ನಾಳೆ ಇದೇ ರೀತಿ ಏನಾದರೂ ನಡೆದ್ರೆ ಪುನಃ ನನ್ನ ಮೇಲೆ ಅನುಮಾನ ಬರುತ್ತೆ. ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ನಾನಿರಲ್ಲ. ನನ್ನ ಗೆಳತಿ ಬಂದಿದ್ರಿಂದ ನಿಮಗೆ ನಿಜ ಗೊತ್ತಾಯ್ತು. ಇಲ್ಲಾಂದ್ರೆ ಯಾವಾಗಲೂ ನಿಮ್ಮ ಮುಂದೆ ಒಬ್ಳು ಕಳಿ ಥರನೇ ಇರ್ತಿದ್ದೆ. ನಾನು ಬೇರೆಲ್ಲಾದರೂ ಹೋಗಿ ಏನಾದರೂ ಕೆಲಸ ಹುಡ್ಕೊಂಡು ಊಟ ಮಾಡ್ಕೋತೀನಿ, ಇಲ್ಲಾಂದ್ರೆ ಬರೀ ಹೊಟ್ಟೆಲೆ ಮಲ್ಕೋತೀನಿ. ಆದರೆ ಆರೋಪ ಹೊರಕ್ಕಾಗಲ್ಲ, ನಾನು ಬರ್ತೀನಮ್ಮ. ಹಾಗಂತ ಹೇಳಿ ಲೂಸಿ ಪಾರಿವಾಳ, ಟೋನಿ ಗುಬ್ಬಚ್ಚಿ ಇಬ್ರು ಕೂಡ ಅಲ್ಲಿಂದ ಹೋಗ್ಬಿಟ್ರು.